ನಿಮ್ಮ ಆಯ್ಕೆ ನಿಮ್ಮ ಹಾಡು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹಿಸ್ಟಾರಿಕಲ್ ಬಾಯ್ ಅಂಜನ್. ಇವತ್ತಿನ ನಿಮ್ಮ ಆಯ್ಕೆ ನಿಮ್ಮ ಹಾಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ತಮ್ಮ ತಮ್ಮ ಟಿವಿಯ ರಿಮೋಟನ್ನು ಹಿಡ್ಕೊಂಡು ಕೂತ್ಕೊಂಡ್ಬಿಡಿ, ಯಾಕಂತಂದರೆ ಯಾರು ಚಾನಲ್ನ ಚೇಂಜ್ ಮಾಡಲ್ಲ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ಮತ್ತೊಬ್ಬ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಏನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ಡಿಸ್ಟ್ರಿಬ್ಯೂಟ್ರು. ಡಿಸ್ಟ್ರಿಬ್ಯೂಟ್ರು ಯಾವುದಕ್ಕೆ? ಯೂನಿಬಿಕ್. ಯೂನಿಬಿಕ್ ಆಮೇಲೆ ಬೇಲಿ ವಾಟರ್. ಬೇಲಿ ವಾಟರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಕೆಲಸ? ಆರು ತಿಂಗಳಿಂದ. ಆರು ತಿಂಗಳಿಂದ ಸಿರಾದಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ. ಎಲ್ಲ ಕಡೆ ಮಾಡ್ತೀವಿ. ಎಲ್ಲ ಕಡೆ ಮಾಡ್ತೀವಿ. ಓಕೆ, ಯಾವುದೋ ಬಿಸ್ಕೆಟ್ ಇಟ್ಕೊಂಡಿದ್ದೀರಾ ನೋಡ್ಬೋದಾ ಸರ್? ಇವೇನಾ ನೀವು ಮಾಡೋ ಬಿಸ್ಕೆಟ್ಸು? ಯೂನಿಬಿಕ್ ಬಿಸ್ಕೆಟು. ಒಟ್ಟಿನಲ್ಲಿ ತಿನ್ನೋದಕ್ಕೆ ಚೆನ್ನಾಗಿದೆಯಾ? ಟೇಸ್ಟ್ ಮಾಡೋಕೆ ಏನಾದರೂ ಕೊಡ್ತೀರಾ? ಕೊಡ್ತೀವಿ. ಓಕೆ ಓಕೆ, ಈಗ ನೀವು ಸಿರಾದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಅಂತ. ಏನು ಗಡ್ಡ ಬಿಟ್ಟಿದ್ದೀರಲ್ಲ, ಏನಕ್ಕೆ ಸರ್? ಸುಮ್ಮನೆ ಬೇಜಾರಿಗೆ ಬಿಟ್ಟಿದ್ದೆ ಸರ್, ಫ್ಯಾಷನ್ ಅಂತ. ಯಾಕೆ ಗಡ್ಡ ಬಿಡೋದು ಫ್ಯಾಷನ್ನಾ? ಓಕೆ, ನಾನು ಗಡ್ಡ ಬಿಟ್ಟಿದ್ದೀನಿ ಅದಕ್ಕೇ. ಓಕೆ, ಈಗ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮ್ ಇದೇ ಕೆಲಸ. ಫ್ರೀ ಟೈಮ್ ನಮ್ಮ ಫ್ರೀ ಟೈಮ್ ಇರೋದೇ ಇಲ್ಲ ನಮಗೆ, ಇದೇ ಕೆಲಸ ನಮ್ಮದು. ಯೂನಿಬಿಕ್ಕಲ್ಲಿ ಯಾವ್ಯಾವ ಥರ ಬಿಸ್ಕೆಟ್ ಮಾಡ್ತೀರಾ? ಯೂನಿಬಿಕ್ಕಲ್ಲಿ ಆರೆಂಜ್, ಮಿಲ್ಕು, ಚಾಕ್ಲೇಟು ಮತ್ತು ಕೇಸರಿ ಬಾದಾಮಿ ಬರುತ್ತೆ. ಫ್ಲೇವರ್ ತುಪ್ಪದಲ್ಲಿ ಮಾಡಿರ್ತಾರೆ, ಅದು ಚೆನ್ನಾಗಿರುತ್ತೆ. ಓಕೆ, ಈಗ ಗುಡ್ಡೆ ಬಿಸ್ಕೆಟ್ ಬರುತ್ತೆ, ಸನ್ಫಿಶ್ ಬರುತ್ತೆ, ಅದಕ್ಕೂ ನಿಮ್ಮ ಬಿಸ್ಕೆಟ್ಗೆ ಏನು ವ್ಯತ್ಯಾಸ ಇರುತ್ತೆ? ಕ್ವಾಲಿಟಿಗಳು ಜಾಸ್ತಿ ಇದಾವೆ, ಹಾಗಾಗಿ ಅವ್ರದ್ದಲ್ಲಿ ಒಂದೇ ಬರುತ್ತೆ. ನಮ್ಮದು 4 ಯೂನಿಟ್ ಇರುತ್ತೆ, 5 ಯೂನಿಟ್ ಇರುತ್ತೆ ನಮ್ಮದಲ್ಲಿ, ಅದಕ್ಕೆ. ಓಕೆ, ಫ್ರೀ ಟೈಮಲ್ಲಿ ಮೂವಿ ಏನಾದರೂ ನೋಡ್ತೀರಾ ನೀವು? ಸಿನಿಮಾ ಟೈಮೇ ಇರಲ್ಲ ನೋಡಕ್ಕೆ ನಮಗೆ. ಹೋಗ್ಲಿ, ನಿಮಗೆ ಇಷ್ಟವಾದ ನಾಯಕ ನಟ ಯಾರು? ದರ್ಶನ್. ಯಾವ್ದು ಯಾವ್ದಾದ್ರೂ ಸಿನಿಮಾ ನೋಡಿದ್ದೀರಾ? ಯಾವ ಮೂವಿ ನೋಡಿದ್ದೀರಾ? ಯಾವ್ದಂತ ಹೇಳಿ ಎಲ್ಲ ನೋಡಿದ್ದೀನಿ, ಮರ್ತೋಗಿದ್ದೀನಿ ಅಷ್ಟೇ. ನನ್ಗೆ ಯಾಕೋ ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಗಡ್ಡ ಬಿಟ್ಟಿರೋದು ನೋಡಿದ್ರೆ ಲವ್ ಫೇಲ್ಯೂರ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆಗಿಲ್ಲ, ನಮಗೆ ನೀವೇ ಬಿಟ್ಟಿದೆ, ನಾವೇ ಬಿಡಬಾರ್ದು. ಓಹೋ, ಹಂಗೆ ನಾವು ಬಿಟ್ಟಿದೀವಿ ಅಂತ ನೀವು ಬಿಡ್ತಾ ಇದ್ದೀರಾ. ಓಕೆ, ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ಯಾವ ಸಾಂಗ್ ಪ್ಲೇ ಮಾಡೋಣ? ಇದು ಅಣ್ಣ ತಂಗಿ ಫಿಲಮ್ ಇಂದ. ಯಾರ ಅಭಿನಯ ಅದು? ರವಿ ಶಿವರಾಜ್ ಕುಮಾರ್. ನೋಡೋದಲ್ಲ ವೀಕ್ಷಕರೇ, ನಮ್ಮ ಕುಮಾರ್ ಅವ್ರಿಗೋಸ್ಕರ ಶಿವರಾಜ್ ಕುಮಾರ್ ಅಭಿನಯದ ಅಣ್ಣ ತಂಗಿ ಚಿತ್ರದ ಒಂದು ಹಾಡನ್ನ ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ ವೀಕ್ಷಕರೇ, ಶಿವರಾಜ್ ಕುಮಾರ್ ಅಭಿನಯದ ಅಣ್ಣ ತಂಗಿ ಚಿತ್ರದ ಒಂದು ಹಾಡನ್ನು ನೀವು ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಈಗ ಮತ್ತೊಬ್ಬ ಹಿರಿಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪ್ಯಾರಾಜಾನ್. ಸರ್ ನೀವು ಏನು ಕೆಲಸ ಮಾಡ್ಕೊಂಡಿದ್ದು? ನಮ್ಮದು ಹೋಲ್ಸೇಲ್ ಅಂಗಡಿ ಇದೆ, ಗುಜರಿ ಅಂಗಡಿ ಇದೆ. ಸರ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮಗೆ ಈ ಕೆಲಸ ಮಾಡಿದ್ರೆ ನಿಮ್ಗೆ ಏನೋ ಬೇಜಾರು ಅನ್ನಿಸ್ತಾ ಯಾವತ್ತಾದರೂ? ಏನಿಲ್ಲ, ಇದೇ ನಮ್ಮ ವೃತ್ತಿ. ಡೈಲಿ ಎಷ್ಟು ದುಡಿದೀರಾ ಸರ್ ನೀವು? ಡೈಲಿ ಎಷ್ಟು ಅಂದರೆ ಒಂದು 500 ರೂಪಾಯಿ ದುಡಿಬೋದು. ಈ 25 ವರ್ಷದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಬೇಜಾರಾಗಿಲ್ಲ? ಓಕೆ, ಯಾವ್ಯಾವ ರೀತಿ ನೀವು ಇಲ್ಲಿ ಸೇಲ್ ಮಾಡ್ತೀರಾ ಸರ್? ಇದು ಹೋಲ್ಸೇಲು ಕೊಡ್ತೀವಿ, ರಿಟೇಲು ಕೊಡ್ತೀವಿ, ಎಲ್ಲರೂ ಬಂದು ತೊಗೊಂಡೋಗ್ತಾರೆ. ಆಮೇಲೆ ಗುಜರಿನೂ ನಿಮ್ಗೆ ಇದು ಮಾಡ್ತೀರಾ? ಓಕೆ, ಇಲ್ಲೇ ಬಂದು ಹಾಕೋಗ್ತಾರೆ, ಮನೆಗೆ ಬಳಸೋ ಎಲ್ಲ ಆಗ್ತದೆ. ಮನೆಗೆ ದಿನನಿತ್ಯ ಬಳಸೋಕ್ಕಂಥ ಪ್ಲಾಸ್ಟಿಕ್ ಐಟಮ್ಗಳನ್ನ ನೀವು ಮಾರ್ತೀರಾ ಅಲ್ವಾ? ಓಕೆ, ಎಷ್ಟು ವರ್ಷದಿಂದ ಅಂದ್ರಿ ಸರ್ ಇದು? ನಾನು ಸುಮಾರು 25 ವರ್ಷದಿಂದ ಮೊದಲೇ 20 ವರ್ಷ ಕಾಂಪೌಂಡ್ರು ಕೆಲಸ ಮಾಡಿದೆ, ಅಲ್ಲಿ ಹೋಗಿದ್ಮೇಲೆ ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ. ಈಗ ಇದೊಂದು ಸೆಟ್ಲ್ ಆಗಿದೆ. ಇದೊಂದು ಸೆಟ್ಲ್ ಆಗಿದೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಸರ್? ನಮಗೆ ಇಬ್ಬರು ಗಂಡು ಮಕ್ಕಳು, ನಾವು ನಮ್ಮ ಮನೆಯವರು ಅಷ್ಟೇ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳೆಲ್ಲ ಇದೇನೆ ಸರ್. ಅವರಿಗೆ ಓದಿಸ್ಲಿಲ್ವಾ ಸರ್? ಓದಿ ಅಂದರೆ ಅವರು ಓದಲ್ಲ, ನಾನೇ ಓದಿಲ್ಲ, ಅವರು ನಾನು ಓದಲ್ಲ, ನೀನು ಓದಿದ್ದೇನು ಅಂದ್ರೆ ಎಸ್ ಎಲ್ ಸಿ ಇಬ್ಬರು ಓದಿ ಇಲ್ಲೇನು ಮಾಡ್ಕೊಂಡಿದ್ದಾರೆ. ಓಕೆ, ಈಗೇನು ಟೈಮ್ ಇರಲ್ಲ ಅಷ್ಟು ಅವ್ರು ಮಾಡಿದ್ರು. ಓಕೆ ಸರ್. ಸರ್ ಫ್ರೀ ಟೈಮಲ್ಲಿ ಸಿನಿಮಾ ಏನಾದರೂ ನೋಡ್ತೀರಾ ನೀವು? ನನಗೆ ನೋಡ್ತೀನಿ ಫಿಲ್ಮ. ಸರ್ ನಿಮಗೆ ನಮ್ಮ ಕನ್ನಡದಲ್ಲಿ ಯಾರು ಇಷ್ಟ ಸರ್ ನಿಮಗೆ ನಾಯಕ ನಟರು? ನಾಯಕ ನಟ ಅಂದ್ರೆ ದರ್ಶನ್ ಇಷ್ಟ ನನಗೆ. ಅವ್ರದ್ದು ಯಾವ್ದಾದ್ರು ಒಂದು ಮೂವಿ ನೋಡಿದ್ದೀರಾ? ಇಲ್ಲಿ ನೋಡ್ತೀನಿ, ಬರಿ ಪಿಕ್ಚರ್ ಅಂದರೆ ಹೇಳಕ್ಕೆ ಏನು ಬರಲ್ಲ. ಓಕೆ, ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೋಸ್ಕರ ಯಾವ ಸಾಂಗ್ ಪ್ಲೇ ಮಾಡೋಣ ಸರ್? ಒಳ್ಳೇದು ಯಾವುದಿದೆ ಅದು ಮಾಡಿ ನೋಡೋದಲ್ಲ ವೀಕ್ಷಕರೇ. ನಮ್ಮ ಸ್ನೇಹಿತರಿಗೆ ಮತ್ತು ಅವರ ಫ್ಯಾಮಿಲಿಗೋಸ್ಕರ ರಾಜ್ಕುಮಾರ್ ಅಭಿನಯದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎನ್ನುವ ಹಾಡನ್ನು ಪ್ಲೇ ಮಾಡಿ ಅಂತ ಇದ್ದಾರೆ. ಸರ್ ನಮ್ಮ ಚಾನಲಲ್ಲಿ ಅದನ್ನು ಪ್ಲೇ ಮಾಡ್ತೀವಿ, ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ
ನಿಮ್ಮ ಹಾಡು. ಓಕೆ ವೀಕ್ಷಕರೇ, ಈಗ ಮತ್ತೊಬ್ಬ ಹಿರಿಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಫಕ್ರುದ್ದೀನ್. ಸರ್, ಏನು ಕೆಲಸ ಮಾಡ್ಕೊಂಡಿದ್ದೀರಾ? ವ್ಯಾಪಾರ ಅಂಗಡಿ, ಶೋರೂಮ್. ಏನು ಶೋರೂಮ್ ಸರ್? ಅದು ಫರ್ನಿಚರ್ ಶೋರೂಮು. ಯಾವ ರೀತಿ ಇದನ್ನು ಮಾರ್ತೀರಾ ಅಂದರೆ ಯಾವ್ಯಾವ ರೀತಿ? ಯಾವ್ಯಾವ ರೀತಿ ಅಂದರೆ ನಮ್ಮ ಪರ್ಚೇಸಿಂಗ್ ಮೇಲೆ ಏನಿದೆ ಅದನ್ನ ತತ್ತೇ ಮಾರ್ತೀವಿ ಅಷ್ಟೇ. ನಾವು ಅಂದರೆ ಏನು ಸರ್, ಏನು ಐಟಮ್ಸು? ಐಟಮ್ಸು ಅದೇ ಚೇರ್ಸು, ಟೇಬಲ್ಸು, ಬೀರು, ಮಂಚ, ಸೋಫಾ ಸೆಟ್ಟು, ಎನಿ ಒನ್, ಹೋಮ್ ಅಪಲೆನ್ಸ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್ ಇದು? 1999 ಇದೇ ಕೆಲಸ ಮಾಡ್ತಾ ಇದ್ದೆ ಬಿಸ್ನೆಸ್ ಅಲ್ಲಿ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಏನು ಕೆಲಸ ಮಾಡಿದ್ದಾರೆ? ಅವರು ಇದೇ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಇದೇ ಫ್ರೀ ಚಾರ್ಡ್ ಇಬ್ಬರು. ಓಕೆ, ಫ್ರೀ ಟೈಮಲ್ಲಿ ಸಿನಿಮಾ ಏನಾದರೂ ನೋಡ್ತೀರಾ ಸರ್ ನೀವು? ಇಲ್ಲ ಸರ್, ಬರೀ ನ್ಯೂಸ್ ನೋಡ್ತೀನಿ. ಮುಂಚೆ ನೋಡ್ತಿದ್ದೆ ಪಿಕ್ಚರು, ಆಗ ಹೆಂಗಿದ್ನಲ್ಲ. ಓಕೆ, ಆಗ ಹೆಂಗಿದ್ದಾಗ ನೋಡ್ತಾ ಇದ್ರಿ, ಬಟ್ ಆಗವಾಗ ಯಾರನ್ನ ಇಷ್ಟಪಡ್ತಾ ಇದ್ರಿ ಅಂದರೆ? ಈಗ ಡಾಕ್ಟರ್ ರಾಜ್ಕುಮಾರ್ ಇದ್ರು. ರಾಜ್ಕುಮಾರ್ ಕನ್ನಡದಲ್ಲಿ ರಾಜ್ಕುಮಾರ್, ತೆಲುಗು ಒಳಗೆ ಎನ್ ಟಿ ರಾಮರು, ಹಿಂದಿ ಒಳಗೆ ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್. ಓಕೆ ವೀಕ್ಷಕರೇ, ನಮ್ಮ ಸರ್ಗೆ ಆವಾಗ ಹೆಂಗಾಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗೂ ತೆಲುಗುನಲ್ಲಿ ಎನ್ ಟಿ ಆರ್ ಅವರು, ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಹಾಗೂ ದಿಲೀಪ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೋಸ್ಕರ ರಾಜ್ಕುಮಾರ್ ಅವ್ರದ್ದು ಯಾವ ಸಾಂಗ್ ಪ್ಲೇ ಮಾಡೋಣ? ಅದು ಶ್ರೀಕೃಷ್ಣ ದೇವರಾಯ ಪಿಕ್ಚರ್ ಎಂದು, ಶ್ರೀಕೃಷ್ಣ ದೇವರಾಯ ಪಿಕ್ಚರ್ ಯಾವ್ದನ ಇರಲಿ. ಓಕೆ, ಅದು ಬಿಟ್ಟರೆ ಗಿರಿಕನ್ಯಾ, ಥೈ 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 ಬಂಗಾರಿ. ಓಕೆ, ನೋಡೋದಲ್ಲ ವೀಕ್ಷಕರೇ, ನಮ್ಮ ಸರ್ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಸರ್ಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಿರಿಕನ್ಯಾ ಚಿತ್ರದ ಅವರು ಹಾಡಿದ ಹಾಡನ್ನೇ ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ, ನಿಮ್ಮ ಆಯ್ಕೆ, ನಿಮ್ಮ ಹಾಡು. ನಿಮ್ಮ ಆಯ್ಕೆ, ನಿಮ್ಮ ಹಾಡು. ಓಕೆ ವೀಕ್ಷಕರೇ, ಗಿರಿಕನ್ಯಾ ಚಿತ್ರದ ಒಂದು ಹಾಡನ್ನು ನೋಡಿ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಈಗ ನಮ್ಮ ಜೊತೆ ಮತ್ತೊಬ್ಬ ಹಿರಿಯ ವ್ಯಕ್ತಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಿಸಾರ್ ಅಹಮದ್. ನಿಸಾರ್ ಅಹಮದ್, ಸರ್ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಮ್ದು ಆಟೋ ಲಿಂಕ್ಸ್. ಆಟೋ ಲಿಂಕ್ಸ್. ಓಕೆ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸರ್? ಆಗಲೇ 88 ಇದೇ ಕೆಲಸ ಮಾಡ್ತಾ ಇದ್ದೀರಾ. ಅಂದರೆ ಏನು ಸರ್ವಿಸ್ ಕೊಡ್ತೀರಾ ನಿಮ್ಮ ಗಾಡಿ? ಗಾಡಿಗಳು ತಗೊಳ್ಳೋದು, ಮಾರೋದು, ಕೊಡಿಸೋದು, ವೆಹಿಕಲ್ಸು. ತರ ಕೆಲಸ ಮಾಡ್ಕೊಂಡಿದ್ದೀರಾ. ಓಕೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಸರ್? ನಮಗೆ ಎರಡು, ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳು. ಮಗ ಏನು ಮಾಡ್ತಾ ಇದ್ದಾರೆ? ಮಗ ಬಿ ಇ ಮಾಡಿದ್ದಾನೆ, ಅವನಿಗೆ ಕೆಲಸಕ್ಕೆ ಕಳಿಸಿಲ್ಲ, ಇಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೀ ಟೈಮಲ್ಲಿ ಯಾವುದಾದ್ರೂ ಸಿನಿಮಾ ನೋಡೋ ಅಭ್ಯಾಸ ಇದೆಯಾ? ನಾವು ನೋಡ್ತೀವಿ, ರಾಜ್ಕುಮಾರ್ ಪಿಕ್ಚರ್ ನೋಡ್ತೀವಿ. ಅವ್ರು ಯಾವ ಯಾವ ಸಿನಿಮಾ ನೋಡಿದ್ದೀರಾ ಸರ್? ಅವ್ರದ್ದು ಎಲ್ಲ ಸಿನಿಮಾಗಳು ನೋಡಿದ್ದೀನಿ. ಜಾಸ್ತಿ ಇಷ್ಟವಾದ ಸಿನಿಮಾ ನನಗೆ ಆಡಿತಿ ನೋಡು, ಕಸ್ತೂರಿ ನಿವಾಸ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸರ್ಗೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕಸ್ತೂರಿ ನಿವಾಸದ ಚಿತ್ರ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಯಾವ ಸಾಂಗ್ ಪ್ಲೇ ಮಾಡೋಣ? ನಮಗೆ ಇದೇ ಆಗಬೇಕು. ಓಕೆ, ನಮ್ಮ ಸರ್ಗೆ ಹಾಗೂ ಅವರ ಫ್ಯಾಮಿಲಿಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕಸ್ತೂರಿ ನಿವಾಸ ಚಿತ್ರದ ಒಂದು ಹಾಡನ್ನು ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ, ನಿಮ್ಮ ಆಯ್ಕೆ, ನಿಮ್ಮ ಹಾಡು. ನಿಮ್ಮ ಆಯ್ಕೆ, ನಿಮ್ಮ ಹಾಡು. ಓಕೆ ವೀಕ್ಷಕರೇ, ಈಗ ನಮ್ಮ ಜೊತೆ ಮತ್ತೆ ಇನ್ನಿಬ್ರು ಹಿರಿಯ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಶೇಖ್ ದಾಸಿರ್. ಶೇಖ್ ದಾಸಿರ್. ಸರ್, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಫ್ಯಾನ್ಸಿ ಸ್ಟೋರ್. ಯಾವ ಸರ್? ಫ್ಯಾನ್ಸಿ ಸ್ಟೋರ್. ಫ್ಯಾನ್ಸಿ ಸ್ಟೋರ್. ಸರ್, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷದಿಂದ. 10 ವರ್ಷದಿಂದ. ಫ್ಯಾನ್ಸಿ ಅಂದ್ರೆ ಯಾವ್ಯಾವ ರೀತಿ ಮಾರ್ತೀರಾ ಸರ್ ನೀವು? ಅದು ಲೇಡೀಸ್ ಐಟಮ್ ಫುಲ್. ಲೇಡೀಸ್ ಐಟಮ್, ಫ್ಯಾನ್ಸಿ ಐಟಮ್ ಎಲ್ಲ ಸಿಗತ್ತೆ. ಏನ್ ಸರ್ ನಿಮ್ಮ ಅಂಗಡಿ ಹೆಸರು? ನವರಂಗ್ ಫ್ಯಾನ್ಸಿ. ನವರಂಗ್ ಫ್ಯಾನ್ಸಿ. ಎಲ್ಲಿರೋದು ಸರ್? MRM ರೋಡ್. ಆಪೋಸಿಟ್ ಶಿವಣ್ಣ ಶಾಪ್. ಶಿವಣ್ಣ ಶಾಪ್. ನೀವು ಎಷ್ಟು 10 ವರ್ಷದಿಂದ ಅಲ್ಲ ಈ ಒಂದು ಕೆಲಸ ಮಾಡ್ತಾ ಇರೋ? 10 ವರ್ಷದಿಂದ ಈ ಫ್ಯಾನ್ಸಿ ಸ್ಟೋರ್ನೇ ಮಾಡ್ತಾ ಇದ್ದೀರಾ? ಅದು ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದ್ದೀರಾ? ಅದು ಬಿಟ್ಟರೆ ಅದ್ರ ಜೊತೆಗೆ ಬುಕ್ ಸ್ಟೋರ್ ಬೇರೆ ಇದೆ. ಬುಕ್ ಸ್ಟೋರ್ ಬೇರೆ ಮಾಡಿದ್ದೀರಾ? ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಒಬ್ಬರೇ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ನು ಓದ್ತಾ ಇದ್ದಾನೆ 9th. 9th ಸ್ಟ್ಯಾಂಡರ್ಡ್. ಅವ್ರಿಗೆ ಓದಿಸಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಅಂದರೆ ಇಂಜಿನಿಯರು, ಡಾಕ್ಟ್ರು, ಆ ಥರ ಏನೋ ಕನ್ಸು ಕಟ್ಕೊಂಡಿದ್ದೀರಾ? ನಮಗೆ ಅವ್ರಿಗೆ ಅದೇ ಡಿಫಾರ್ಮಲ್ ಆದರೆ ಏನಾದ್ರೆ ಲ್ಯಾಕ್ ಟೆಪ್ನಿಷಿಯನ್ ಮಾಡಿಸೋಷ್ಟು. ಹಾಗೆ ನೀವು ಫ್ರೀ ಟೈಮಲ್ಲಿ ಯಾರಾದರೂ ಸಿನಿಮಾ ನೋಡ್ತೀರಾ? ಅದೇ ಹಳೆ ಫಿಲ್ಮ ನೋಡ್ತೀವಿ, ಹಳೆ ಸಿನಿಮಾ ಅಷ್ಟೇ. ಯಾರು ಸರ್ ಹೀರೋ ಇಷ್ಟ ನಿಮಗೆ? ರಾಜ್ಕುಮಾರ್ ವಿಷ್ಣುವರ್ಧನ್. ಓಕೆ, ತೆಲುಗುವಲ್ಲಿ ಚಿರಂಜೀವಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ನೇಹಿತರಿಗೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸರ್, ಯಾವ ಸಾಂಗ್ ಪ್ಲೇ ಮಾಡೋಣ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ?
ಟ್ಯಾಬ್ಲಿಗೆ ಯಜಮಾನ ದೇವದ. ಓಕೆ ಸೂಪರ್. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಯಜಮಾನ ಚಿತ್ರದ ಒಂದು ಹಾಡನ್ನು ಪ್ಲೇ ಮಾಡ್ತೀವಿ ಸರ್ಗೋಸ್ಕರ ಹಾಗೂ ಅವರ ಫ್ಯಾಮಿಲಿಗೋಸ್ಕರ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ ವೀಕ್ಷಕರೇ, ಯಜಮಾನ ಚಿತ್ರದ ಒಂದು ಹಾಡನ್ನು ನೀವು ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈಗ ಮತ್ತೊಬ್ಬ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಖದೀರ್ ಅಹಮದ್ ಖಾನ್ ಅಂತ. ಓಕೆ ಸರ್, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ಸರ್, ಹೆಲ್ತ್ ಇನ್ಸ್ಪೆಕ್ಟ್ರು. ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲಿ ಸರ್? ತುಮಕೂರು, ಸಿರಾಗೇಟು. ಓಕೆ, ನಿಮ್ಮದು ಸ್ವಂತ ಪ್ರಾಪರ್ ಸಿರಾನೆ ಬಟ್ ಕೆಲಸ ಮಾತ್ರ ಅಲ್ಲಿ ಮಾಡ್ತಾ ಇದ್ದೀರಾ. ಓಕೆ, ಅಲ್ಲಿ ಏನೋ ಕೆಲಸದ ಒತ್ತಡ ಏನಾದರೂ ಇದೆಯಾ ಸರ್ ನಿಮ್ಗೆ? ಆ ಥರ ಏನಿಲ್ಲ ಸರ್, ಅದೇ ಒಂದು ಸ್ವಲ್ಪ ಮಳೆ ಬಂದರೆ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಅಂದರೆ ಮಲೇರಿಯಾ ಎಲ್ಲ ಇದ್ದ ಜಾಸ್ತಿ ಆಗ್ತಿದೆಯಲ್ಲ, ಅದನ್ನು ಸ್ವಲ್ಪ ರಿಸ್ಕ್ ಇರುತ್ತೆ, ಅದು ಬಿಟ್ಟರೆ ಆ ಥರ ಏನಿಲ್ಲ. ಈಗ ಮಲೇರಿಯಾ ಬರೋದಕ್ಕೆ ಏನು ಕಾರಣ ಆಗುತ್ತೆ ಸರ್? ನೀರಿಂದ ಬರುತ್ತೆ ಕಾಮನ್ನು. ಈಗ ಅದೇ ಜಾಸ್ತಿ ಕ್ಲೀನ್ ಇರಲ್ಲ, ಚರಂಡಿಗಳಿರುತ್ತಲ್ಲ, ನಿಂತಿರೋದು ನೀರು ಅವೆಲ್ಲ ಎಲ್ಲ ಹೋಗಿ ಚೆಕ್ ಮಾಡಿ ಅಪ್ಡೇಟ್ ಎಲ್ಲ ಹಾಕಬೇಕು, ಎಲ್ಲ ಇದು ಮಾಡಿಬಿಟ್ಟು ಅವ್ರಿಗೆ ಹೇಳಬೇಕು ಕ್ಲೀನ್ ಇಟ್ಕೊಳ್ಬೇಕು ಸುತ್ತಮುತ್ತ ಎಲ್ಲ ಅಂತ. ಹಂಗಾಗಿ ಕಂಟ್ರೋಲ್ ಮಾಡ್ಬೋದು, ನಮ್ಮ ಕೈಯಲ್ಲಿರುತ್ತೆ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ. ನಾವು ಮತ್ತೆ ನಮ್ಮ ಸುತ್ತಲಿನ ಪರಿಸರವನ್ನು ಕ್ಲೀನ್ಮೆಟಿಗೆಲ್ಲ ಇದಾಗ್ಬಿಡುತ್ತೆ. ಜಾಸ್ತಿ ಈಗ ಡೆಂಗ್ಯೂ ಎಲ್ಲ ಆಗ್ತಾ ಇದೆಯಲ್ಲ, ಫೀವರ್ ಕೇಸಸ್ ಬರ್ತಾ ಇದೆಯಲ್ಲ, ಮೊನ್ನೆ ಬೇದ್ರೆ ಮಡಿಕೇರಿಯಲ್ಲಿ ಬರ ಇದಾಗಿದೆಯಲ್ಲ, ಜಾಸ್ತಿ ಮಳೆ ಬಂದು ಆ ಥರ ಎಲ್ಲ ಪರಿಸ್ಥಿತಿ ಇದ್ದಾವೆ. ನಮ್ಮ ಕೈಯಲ್ಲಿರುತ್ತೆ ಕ್ಲೀನ್ ಮಾಡೋಕ್ಕಷ್ಟೇ, ನಾವು ಶುದ್ಧವಾಗಿದ್ರೆ ನಮ್ಮ ಸುತ್ತಮುತ್ತಲೂ ಶುದ್ಧ ಆಗುತ್ತೆ ಅಂತ. ಓಕೆ ಸರ್, ಮತ್ತೆ ಈಗ ಬಕ್ರೀದ್ ಬೇರೆ ಬರ್ತಾ ಇದೆ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್, ಏನಿಲ್ಲ, ಹ್ಯಾಪಿ ಬಕ್ರೀದ್ ಎಲ್ಲರಿಗೂ. ಹಿಂದೂ ಫ್ರೆಂಡ್ಸ್ ಇದ್ದಾರೆ, ಅವರು ನಾಳೆ ಬರ್ತಾವ್ರೆ ಮನೆಗೆ, ಎಲ್ಲ ಜೊತೆಗೆಲ್ಲ ಸೇರಿ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಹಬ್ಬನ. ಅದಕ್ಕೆ ಎಲ್ಲ ಒಂದಾಗಿರ್ಬೇಕಷ್ಟೇ, ನಾನು ಅದೇ ನ್ಯೂಸ್ ಕೊಡೋದು. ಹಿಂದೂ ಬೇರೆ, ಮುಸ್ಲಿಂ ಬೇರೆ ಅಂತ ಯಾರೂ ಇಲ್ಲ, ನಾವೆಲ್ಲ ಒಂದೇನೆ, ವಿ ಆರ್ ಇಂಡಿಯನ್ಸು. ಅದು ಮೇನ್ ತಗೊಂಬರ್ಬೇಕು. ಈಗ ಕೆಲವ್ರು ಜನ ಎಲ್ಲ ಅವ್ನು ಮುಸ್ಲಿಮು, ಅವ್ನು ಇದ್ದಿಲ್ಲ, ಇದ್ಮೆ ಅವ್ನು ಹಿಂದೂ, ಅವ್ನಿಗೆ ಇದು ಮಾಡೋ ಅಂತ ಆ ಥರ ದೇಶ ಇಟ್ಕೊಂಡು ಬರ್ದು ಯಾರ್ದೂ. ಅಣ್ಣ ತಮ್ಮಗಳು ನಾವೆಲ್ಲ ಒಂದೇ ದೇಶದಲ್ಲಿ ಇರೋದು, ನಾವೆಲ್ಲ ಚೆನ್ನಾಗಿರ್ಬೇಕಷ್ಟೇ. ನೋಡೋದಲ್ಲ, ನಾವು ಹೋಗ್ತಾ ಇರ್ತೀವಿ, ನಾವು ಅವ್ರಿಗೆಲ್ಲ ಹೋಗ್ತಾ ಇರ್ತೀವಿ, ಆ ಥರ ಒಂದತ್ವ ಇದ್ರೆ ಎಲ್ಲ ಇಂಡಿಯಾ ಸೇಫ್ ಆಗಿರುತ್ತೆ ಅಷ್ಟೇ. ನೋಡೋದಲ್ಲ ವೀಕ್ಷಕರೇ, ನಮ್ಮ ಸ್ನೇಹಿತರು ತುಂಬ ಅದ್ಭುತವಾದ ಮಾತುಗಳನ್ನು ಆಡಿದ್ರು. ನಾವು ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ವಿ ಆರ್ ಇಂಡಿಯನ್ಸ್ ಅಂತ ಹೇಳಿದ್ದಾರೆ ಅವ್ರಿಗೆ. ನಮ್ಮ ಶ್ರೀ ಟಿ ವಿ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾನೆ. ಸರ್, ನಿಮಗೆ ಫೇವ್ರೇಟ್ ಹೀರೋ ಯಾರು ಸರ್? ಸರ್, ಹಿಂದಿ ಅಲ್ಲ, ಕನ್ನಡದಲ್ಲಿ. ಕನ್ನಡದಲ್ಲಿ ಸರ್, ಆ ಥರ ಅಂದರೆ ಸುಮಾರು ಜನ ಇದ್ದಾರೆ. ಸುದೀಪ್ ಇದ್ದಾರೆ, ಜಗ್ಗೇಶ್ವರ್ ಇದ್ದಾರೆ, ಕಾಮಿಡಿಯನ್ನು. ಈಗ ಇತ್ತೀಚೆಗೆ ಯಶ್, ಯಶ್ ಅವ್ರು ಇದಾರಲ್ಲ, ಅವ್ರು ಜಾಸ್ತಿ ಅಂದರೆ. ಈಗ ಇವರಲ್ಲಿ ನಿಮಗೆ ಇಷ್ಟವಾದವ್ರು ಯಾರು? ಯಶ್. ಅವರಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಸರ್? ಸರ್, ಡೈಲಾಗು, ಮಾಸ್ ಡೈಲಾಗ್ಸ್ ಹೊಡಿತಾರಲ್ಲ, ಅದು ಇಷ್ಟ ಆಗುತ್ತೆ. ಓಕೆ, ಹಿಂದಿಯಲ್ಲಿ? ಸಲ್ಮಾನ್ ಖಾನ್. ಓಕೆ, ಅವರು ಅಷ್ಟೇ ಮಾಸ್ ಹೀರೋ, ಮಾಸ್ ಇದು ಮಾಡಿದ್ದಾರೆ. ಓಕೆ, ಯಶ್ ಅವ್ರದ್ದು ರೀಸೆಂಟ್ ಆಗಿ ಯಾವ್ದೋ ಮೂವಿ ನೋಡಿದ್ದೀರಾ ಸರ್? ಅದು ಅದು ಯಾವುದೋ ಒಂದು ಡೈಲಾಗ್ ಇದೆಯಲ್ಲ, ಅಣ್ಣತಮ್ಮ ಅಂತ, ಅದು ಯಾವ ಫಿಲಮ್ ಅದು? ರಾಜಾವಲಿ. ರಾಜಾವಲಿ ಅದು ಒಂದು ಎರಡು ಎರಡು ಸರಿ ನೋಡಿದ್ದೀನಿ, ಬಹಳ ಚೆನ್ನಾಗಿ. ಅದು ತುಂಬಾ ಇಷ್ಟ ಆಗುತ್ತೆ ಎಲ್ಲ ಸ್ನೇಹಿತರಿಗೋಸ್ಕರ ಮಾಡಿರುವಂತ ಮೂವಿ ಅದು, ಕರೆಕ್ಟಾ? ಹೌದು ಸರ್, ಹೌದು ಸರ್. ನೋಡೋದಲ್ಲ ವೀಕ್ಷಕರೇ, ನಮ್ಮ ಸರ್ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಸರ್ ಅವ್ರಿಗೋಸ್ಕರ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಜಾವಲಿ ಚಿತ್ರದ ಒಂದು ಹಾಡನ್ನ ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಯಾಕಂತಂದರೆ ಯಾವ ರೀತಿ ಎಲ್ಲರೂ ಹಾಡನ್ನು ಕೇಳಿದ್ದಾರೆ, ಹಾಗೆ ಯಾವ ನಾಯಕ ನಟರು ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ, ಮತ್ತು ನಾವು ಪ್ಲೇ ಮಾಡಿರ್ತಕ್ಕಂಥ ಹಾಡುಗಳು ನಿಮಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂಜನ್ ಸೈನಿಂಗ್ ಆಫ್. ಮತ್ತೆ ನಾಳೆ ಇದೇ ಟೈಮಿಂಗ್ಗೆ ಭೇಟಿ ಆಗ್ತೀನಿ ನಿಮಗೆ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು.